ಹಲೋ ಫ್ರೆಂಡ್ಸ್ ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರೆಗ್ನೆಂಟ್ ಲೇಡೀಸ್ಗೆ ಯಾವೆಲ್ಲ ಆಹಾರ ಪದಾರ್ಥಗಳು ತುಂಬಾ ಯೂಸ್ಫುಲ್ ಅಂತ ತಿಳಿಸ್ಕೊಡ್ತಾಯಿದ್ದೀನಿ ಸೊ ಬಣ್ಣ ಹಾಕಿದರೆ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳ್ಕೊಂಬರೋಣ ಅದಕ್ಕೂ ಮೊದಲು ಯಾರೆಲ್ಲ ಹೊಸದಾಗಿ ನನ್ನ ಒಂದು ವಿಡಿಯೋನ ನೋಡ್ತಾ ಇದ್ದರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಸೊ ಬಣ್ಣಿ ಹಾಕಿದರೆ ವಿಡಿಯೋನ ಶುರು ಮಾಡೋಣ ಗರ್ಭಾವಸ್ಥೆಯಲ್ಲಿ ಇರುವಾಗ ತಾಯಿ ತನ್ನ ದೇಹಕ್ಕೆ ಪೂರಕವಾದಂತೆ ಮಗುವಿನ ಬೆಳವಣಿಗೆಗೆ ಅಗತ್ಯವಾದಂತಹ ಆಹಾರ ಪದಾರ್ಥಗಳನ್ನು ಸಹ ಸ್ವೀಕರಿಸಬೇಕು ಇದು ಗರ್ಭಿಣಿಯ ಆರೋಗ್ಯ ರಕ್ಷಣೆಗೂ ಸಹಕರಿಸುವುದು ಸೇವಿಸುವಂತಹ ಆಹಾರ ಪದಾರ್ಥಗಳಲ್ಲಿ ಸಾಕಷ್ಟು ಗ್ಲೂಕೋಸ್ ಕೊಬ್ಬು ಪ್ರೋಟೀನ್ ಖನಿಜ ಹಾಗೂ ಜೀವಸತ್ವಗಳು ಇರಬೇಕು ಇವು ತಾಯಿಯ ದೇಹದ ಆರೋಗ್ಯವನ್ನು ಕಾಪಾಡುವುದರ ಜೊತೆಗೆ ಮಗುವಿನ ಬೆಳವಣಿಗೆಗೂ ಪೂರಕ ರೀತಿಯಲ್ಲಿ ಸಹಕರಿಸುತ್ತವೆ ಗರ್ಭಾವಸ್ಥೆಯಲ್ಲಿರುವಾಗ ತಾಯಿಯ ದೇಹದಲ್ಲಿ ಹಾರ್ಮೋನ್ಗಳ ಬದಲಾವಣೆಗಳು ಗಣನೀಯವಾಗಿ ಉಂಟಾಗುತ್ತಲೇ ಇರುತ್ತವೆ ಇವು ದೇಹದಲ್ಲಿ ಕೆಲವು ಬದಲಾವಣೆಗಳನ್ನು ಸೃಷ್ಟಿಸುವುದಲ್ಲದೆ ನಾಲಿಗೆಯ ರುಚಿಯಲ್ಲಿಯೂ ವ್ಯತ್ಯಾಸವನ್ನುಂಟು ಮಾಡುವುದು ಅಂತಹ ಸಮಯದಲ್ಲಿ ತಾಯಿಗೆ ವಿವಿಧ ಬಗೆಯ ವಿಭಿನ್ನ ರುಚಿಯ ಆಹಾರವನ್ನು ಸೇವಿಸಬೇಕೆನ್ನುವಂತಹ ಬಯಕೆ ಉಂಟಾಗುವುದು ಮೊದಲೇದಾಗಿ ತರಕಾರಿಗಳು ನಿಯಮಿತವಾಗಿ ಹಸಿ ತರಕಾರಿಗಳನ್ನು ಸೇವಿಸುವುದರಿಂದ ಆರೋಗ್ಯವು ತುಂಬ ಉತ್ತಮವಾಗಿರುತ್ತದೆ ಹಾಗೆ ತರಕಾರಿಯನ್ನು ಸ್ವಚ್ಛವಾಗಿ ತೊಳೆದು ಅಥವಾ ಬೇಯಿಸಿ ತಿನ್ನೋದರಿಂದ ಸುರಕ್ಷಿತ ಆಹಾರವನ್ನು ಸಹ ಹೊಂದಬಹುದು ಶುಚಿಯಾಗಿಸಿ ಸೇವಿಸುವುದರಿಂದ ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ತೆಗೆದುಹಾಕಬಹುದು ನೆನಪಿರಲಿ ಹಸಿಯಾದ ತರಕಾರಿಗಳನ್ನು ಸೇವಿಸುವುದು ಒಳ್ಳೆಯದು ಆದರೆ ಅತಿಯಾಗಿ ಸೇವಿಸುವುದು ಹಾನಿಕಾರಕ ಹಾಗೆ ನೆಕ್ಸ್ಟ್ ಬಂದರೆ ಹಣ್ಣುಗಳು ಸೊ ಹಣ್ಣುಗಳಲ್ಲಿ ಗರ್ಭಿಣಿಯಾಗಿರುವಾಗ ವಿಶೇಷವಾಗಿ ಕಿತ್ತಳೆ ಹಣ್ಣನ್ನು ಸೇವಿಸಬೇಕು ಇದರಲ್ಲಿ ಸಾಕಷ್ಟು ವಿಟಮಿನ್ ಸಿ ಇರೋದರಿಂದ ಆರೋಗ್ಯಕ್ಕೆ ಅತ್ಯುತ್ತಮವಾಗಿರುತ್ತದೆ ಸಂಸ್ಕರಿಸಿದಂತಹ ಆಹಾರಗಳನ್ನು ಸೇವಿಸುವ ಬದಲು ವಿಟಾಮಿನ್ ಭರಿತ ಹಣ್ಣುಗಳನ್ನು ಸೇವಿಸುವುದರಿಂದ ತಾಯಿ ಮತ್ತು ಮಗುವಿನ ಆರೋಗ್ಯ ತುಂಬಾ ಉತ್ತಮವಾಗಿ ಇರುತ್ತದೆ ನೆಕ್ಸ್ಟು ಮೂರನೇ ಪದಾರ್ಥ ಮೀನು ಪ್ರತಿದಿನ ಒಂದು ತುಂಡು ಮೀನನ್ನು ಸೇವಿಸಬೇಕು ಇದು ಹೇರಳವಾಗಿ ಪ್ರೋಟೀನ್ಗಳನ್ನು ಒಳಗೊಂಡಿರುತ್ತದೆ ಮೀನನ್ನು ಶುಚಿಗೊಳಿಸಿ ಆಹಾರ ಪದಾರ್ಥಗಳನ್ನು ತಯಾರಿಸಬೇಕು ಗರ್ಭಾವಸ್ಥೆಯಲ್ಲಿ ಇದು ಸುರಕ್ಷಿತವಾದ ಆರೋಗ್ಯಪೂರ್ಣ ಆಹಾರ ಎಂದು ಹೇಳಬಹುದು ನೆನಪಿರಲಿ ಅತಿಯಾದರೆ ಯಾವುದು ಒಳ್ಳೆಯದಲ್ಲ ಸೊ ಬನ್ನಿ ನೆಕ್ಸ್ಟ್ ಮತ್ತೊಂದು ಆಹಾರ ಪದಾರ್ಥ ಯಾವುದು ಅಂತ ನೋಡೋಣ ಬೀಜಗಳು ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ದ್ರಾಕ್ಷಿ ಮಗುವಿನ ಅತ್ಯುತ್ತಮ ಬೆಳವಣಿಗೆಗೆ ಬಾದಾಮಿಯನ್ನು ಸೇವಿಸಬಹುದು ಗೋಡಂಬಿ ಪಿಸ್ತಾ ಅಂಜೂರ ಸೇರಿದಂತೆ ಇನ್ನಿತರ ಒಣ ಹಣ್ಣುಗಳು ಹಾಗೂ ಬೀಜಗಳಲ್ಲಿ ಅಧಿಕ ಪ್ರಮಾಣದ ಪೋಷಕಾಂಶಗಳು ಒಳಗೊಂಡಿರುತ್ತವೆ ನಿತ್ಯವು ನಿಯಮಿತವಾಗಿ ಸೇವಿಸುವುದರಿಂದ ಉತ್ತಮ ಆರೋಗ್ಯವನ್ನು ಹೊಂದಬಹುದು ಸೊ ನೆಕ್ಸ್ಟ್ ಮತ್ತೊಂದು ಆಹಾರ ಪದಾರ್ಥವನ್ನು ನೋಡೋಣ ನೆಕ್ಸ್ಟ್ ಆಹಾರ ಪದಾರ್ಥ ಬಂದು ಲೀನ್ ಮೀಟ್ ಅಂತ ಈ ಮಾಂಸಗಳಲ್ಲಿ ಪ್ರೋಟೀನ್ಗಳು ಅಧಿಕ ಪ್ರಮಾಣದಲ್ಲಿ ಇರುತ್ತದೆ ಕೊಬ್ಬು ಕಡಿಮೆ ಪ್ರಮಾಣದಲ್ಲಿ ಇರುವುದರಿಂದ ಲೀನ್ ಮೀಟ್ ಸೇವಿಸಬಹುದು ಎಂದು ಹೇಳಲಾಗುತ್ತದೆ ಗರ್ಭಿಣಿಯಾಗಿರುವಾಗ ಆದಷ್ಟು ಕೆಂಪು ಮಾಂಸವನ್ನು ಸೇವಿಸುವುದನ್ನು ನಿರಾಕರಿಸಿ ಅಧಿಕ ಕೊಬ್ಬು ಹೊಂದಿರುವುದರಿಂದ ಆರೋಗ್ಯಕ್ಕೆ ಅದು ಅಷ್ಟು ಸುರಕ್ಷಿತವಾಗಿರುವುದಿಲ್ಲ ಸೋ ಇತಿಮಿತಿಯಾಗಿ ಸೇವಿಸುವುದು ಒಳ್ಳೆಯದು ಸೊ ನೆಕ್ಸ್ಟ್ ಮತ್ತೊಂದು ಆಹಾರ ಪದಾರ್ಥ ಬಂದರೆ ರಾಗಿ ಸೊ ರಾಗಿ ಗಂಜಿ ಸೇವಿಸುವುದು ಗರ್ಭಾವಸ್ಥೆಯಲ್ಲಿ ಪರಿಪೂರ್ಣ ಆಹಾರ ಎನಿಸಿಕೊಳ್ಳುತ್ತದೆ ಸಮೃದ್ಧವಾದಂತಹ ಪ್ರೋಟೀನ್ ಹೊಂದಿರೋದರಿಂದ ಮಗುವಿನ ಬೆಳವಣಿಗೆಗೂ ಕೂಡ ಉತ್ತಮವಾದಂತಹ ಆಹಾರ ಇದು ರಾಗಿಯನ್ನು ಹಾಲು ಅಥವಾ ನೀರನ್ನು ಸೇರಿಸಿ ಗಂಜಿ ಮಾಡಿದರೆ ಅದರ ಶಕ್ತಿಯು ದ್ವಿಗುಣವಾಗುವುದು ನೆಕ್ಸ್ಟ್ ಏಳನೇ ಆಹಾರ ಪದಾರ್ಥ ಅಂದರೆ ಪಾನೀಯಗಳು ದಿನಕ್ಕೆ ಕೇವಲ ಒಂದು ಕಪ್ ಗ್ರೀನ್ ಟೀಯನ್ನು ಸೇವಿಸಿ ಕೃತಕ ಪಾನೀಯಗಳಿಂದ ದೂರ ಇರಬೇಕು ಹಾಗೊಮ್ಮೆ ಬಯಕೆ ಉಂಟಾದರೆ ಆದಷ್ಟು ತಾಜಾ ಹಣ್ಣುಗಳಿಂದ ತಯಾರಿಸಿದಂತಹ ಜ್ಯೂಸ್ಗಳನ್ನು ಸೇವಿಸಿ ಸೊ ನೆಕ್ಸ್ಟ್ ಆಹಾರ ಪದಾರ್ಥ ದಿನಕ್ಕೊಂದು ಕಪ್ಪು ಮೊಸರು ದಿನಕ್ಕೊಂದು ಕಪ್ಪು ಮೊಸರು ಸೇವಿಸಿ ಹೆಚ್ಚು ಖಾರವಾಗಿರುವಂತಹ ಆಹಾರವನ್ನು ತಿಂದ ಬಳಿಕ ಮೊಸರನ್ನು ತಿಂದರೆ ದೇಹವು ತಂಪಾಗಿರುವುದು ಗರ್ಭಿಣಿ ಮಹಿಳೆಯರಿಗೆ ಹೆಚ್ಚಾಗಿ ಖಾರದ ಆಹಾರವನ್ನು ತಿನ್ನಬೇಕೆಂಬ ಹಂಬಲ ಹೆಚ್ಚಿರುತ್ತದೆ ಖಾರದ ಪದಾರ್ಥಗಳೆಂದೇ ಆ್ಯಸಿಡಿಟಿ ಮತ್ತು ಎದೆ ಉರಿ ಉಂಟಾಗಬಹುದು ಆದ್ದರಿಂದ ಖಾರದ ಆಹಾರದ ಜೊತೆಗೆ ಮೊಸರನ್ನು ಸೇವಿಸುವುದು ತುಂಬಾ ಒಳ್ಳೆಯದು ಸೊ ಹಾಗೆಯೇ ನೆಕ್ಸ್ಟ್ ಮತ್ತೊಂದು ಆಹಾರ ಪದಾರ್ಥ ದಿನಕ್ಕೆ ಒಂದೆರಡು ಗ್ಲಾಸು ಬಾರ್ಲಿ ನೀರು ಮಾಡಿ ಕುಡಿಯಿರಿ ಸೊ ಬಾರ್ಲಿ ಅಂದರೆ ಖಾಲಿ ಹೊಟ್ಟೆಯಲ್ಲಿ ಉತ್ತಮ ಪ್ರಮಾಣದ ಕಾರ್ಬೋಹೈಡ್ರೇಟ್ಗಳಿದ್ದು ಗರ್ಭಿಣಿಯ ದೇಹಕ್ಕೆ ಅಗತ್ಯವಾದಂತಹ ಶಕ್ತಿಯನ್ನು ನೀಡುತ್ತದೆ ಅಲ್ಲದೆ ಮಗುವಿನ ಬೆಳವಣಿಗೆಯೂ ಕೂಡ ಸಹಕರಿಸುತ್ತದೆ ಬಾರ್ಲಿ ನೀರನ್ನು ತಯಾರಿಸುವುದು ಹೇಗೆ ಸುಮಾರು ಒಂದು ದೊಡ್ಡ ಚಮಚ ಬಾರ್ಲಿಯನ್ನು ತೊಳೆದು ಮೂರು ಅಥವಾ ನಾಲ್ಕು ಕಪ್ ನೀರಿನಲ್ಲಿ ಸುಮಾರು ಇಪ್ಪತ್ತು ನಿಮಿಷಗಳವರೆಗೆ ನಿಧಾನ ಉರಿಯಲ್ಲಿ ಕುದಿಸಿ ಬಳಿಕ ಹಾಗೆ ತನಿಯಲ್ಲೂ ಅಂದರೆ ತಣ್ಣಗಾಗಲಿಕ್ಕೆ ಬಿಡಿ ಸೊ ತಣ್ಣಗಾದ ಬಳಿಕ ಅದನ್ನು ಚೆನ್ನಾಗಿ ಶೋಧಿಸಿ ಅದಕ್ಕೆ ಕೊಂಚ ಅಂದರೆ ಸ್ವಲ್ಪ ಲಿಂಬೆಹಣ್ಣಿನ ರಸವನ್ನು ಸೇರಿಸಿ ಲಿಂಬೆಯ ಬದಲಿಗೆ ಕಿತ್ತಳೆ ರಸವನ್ನು ಸಹ ಸೇರಿಸಬಹುದು ಸ್ವಲ್ಪ ಹುಳಿ ಅಂತ ಅಷ್ಟೇ ಆದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ನೀರನ್ನು ದಿನವೆಲ್ಲ ನೀರಿನ ಬದಲು ಕುಡಿಯುತ್ತಾ ಹೋಗಬೇಕು ಪ್ರತಿ ಗಂಟೆಗೂ ಒಂದು ಚಿಕ್ಕ ಲೋಟದಷ್ಟು ಕುಡಿಯುವುದು ಇನ್ನೂ ಉತ್ತಮ ಒಂದು ವೇಳೆ ಇದು ಸಾಧ್ಯವಾಗದಿದ್ದರೆ ಒಂದು ದೊಡ್ಡ ಚಮಚದಷ್ಟು ಬಾರ್ಲೆಯನ್ನು ಒಂದು ಲೀಟರ್ ನೀರಿನಲ್ಲಿ ಇಡೀ ರಾತ್ರಿ ನೆನೆಸಿಟ್ಟು ಮರುದಿನ ಬೆಳಗ್ಗೆ ಮತ್ತು ಸಂಜೆ ಅರ್ಧ ಅರ್ಧ ಲೀಟರ್ ಕುಡಿಯಬೇಕು ಸೊ ಈ ರೀತಿ ಮಾಡೋದರಿಂದ ಸೊ ಉತ್ತಮವಾದಂತಹ ಫಲಿತಾಂಶ ಸಿಗುತ್ತೆ ಸೊ ನೆಕ್ಸ್ಟು ಮತ್ತೊಂದು ಪದಾರ್ಥ ಬಂದು ಹಸಿರು ಸೊಪ್ಪು ಸೊ ಹಸಿರು ಸೊಪ್ಪುಗಳಲ್ಲಿ ಸಮೃದ್ಧವಾದಂತಹ ಸತುವಿನ ಅಂಶವಿರುತ್ತದೆ ಸತುವು ಮಗುವಿನ ಅಂಗಾಂಗಗಳ ಬೆಳವಣಿಗೆಯಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ನಿರ್ವಹಿಸುವ ಒಂದು ಅಂಶವಾಗಿರುತ್ತದೆ ಪಾಲಾಕ್ ಸೊಪ್ಪುಗಳು ಲೆಟಿವ್ಸ್ ಮತ್ತು ಫೆನೂ ಗಳಲ್ಲಿ ಸಹ ಸತುವಿನ ಅಂಶ ಯಥೇಚ್ಛವಾಗಿ ಇರುತ್ತದೆ ಇದರ ಜೊತೆಗೆ ಇದರಲ್ಲಿ ಮ್ಯಾಂಗ್ನೀಸ್ ನಾರಿನಾಂಶ ಮತ್ತು ಇನ್ನಿತರೆ ವಿಟಮಿನ್ಗಳು ಸಹ ಇರುವುದರಿಂದ ಗರ್ಭಿಣಿಯರು ಇವುಗಳನ್ನು ತಪ್ಪದೇ ಸೇವಿಸಬೇಕಾಗುತ್ತದೆ ಸೊ ಹಾಗೆಯೇ ಮತ್ತೊಂದು ಮುಖ್ಯವಾದಂತಹ ಪದಾರ್ಥ ಅಂದರೆ ಕೇಸರಿ ಹಾಲು ಸೊ ಮಗುವಿನ ಚಲನವಲನಗಳು ಗರ್ಭಿಣಿ ಮಹಿಳೆಯರು ಐದು ತಿಂಗಳ ನಂತರ ಮಗುವಿನ ಚಲನವಲನವನ್ನು ತಮ್ಮ ಹೊಟ್ಟೆಯಲ್ಲಿಯೇ ಅನುಭವಿಸಬಹುದು ಕೇಸರಿಯನ್ನು ಹಾಲಿನಲ್ಲಿ ಬೆರೆಸಿಕೊಂಡು ಸೇವಿಸುವುದರಿಂದ ಇದರ ಪರಿಣಾಮ ಉತ್ತಮವಾಗಿರುತ್ತದೆ ಆದರೆ ಇದು ದೇಹದ ಉಷ್ಣಾಂಶವನ್ನು ಅಧಿಕ ಮಾಡುವುದರಿಂದ ಗರ್ಭಿಣಿಯರು ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದುಕೊಳ್ಳಲು ಹೋಗಬಾರದು ಸೊ ಸ್ವಲ್ಪನೇ ಮಾತ್ರ ಇದನ್ನು ತಗೊಂಡ್ರೆ ತುಂಬಾ ಒಳ್ಳೆಯದು ಸೊ ಹಾಗೆಯೇ ಗರ್ಭಿಣಿಯರು ಸೇವಿಸಬೇಕಾದಂತಹ ಮುಖ್ಯವಾದಂತಹ ಪದಾರ್ಥಗಳಲ್ಲಿ ಇದು ಒಂದು ಹಾಲು ಮತ್ತು ಜೇನು ಹಾಲು ಹಾಲಿನಲ್ಲಿ ಉತ್ತಮ ಪ್ರಮಾಣದ ಪ್ರೋಟೀನು ಖನಿಜಗಳು ಮತ್ತು ಕ್ಯಾಲ್ಸಿಯಮ್ ಇದೆ ಹಾಲಿನೊಂದಿಗೆ ಕೊಂಚ ಅಂದರೆ ಸ್ವಲ್ಪ ಜೇನನ್ನು ಬೆರೆಸಿ ನೆತ್ತುವು ಕುಡಿಯೋದ್ರಿಂದ ಸೊ ಈ ರೀತಿ ಕುಡಿಯುವ ಮೂಲಕ ಗರ್ಭಿಣಿಯ ಆರೋಗ್ಯ ತುಂಬಾ ಉತ್ತಮವಾಗಿರುತ್ತದೆ ಸೊ ನೋಡ್ಕೊಂಬಂದ್ರೆ ಅಲ್ವಾ ಸ್ನೇಹಿತರೆ ಒಟ್ಟಾರೆಯಾಗಿ ಹನ್ನೆರಡು ಪದಾರ್ಥಗಳ ಬಗ್ಗೆ ಆ ಒಂದು ಮಾಹಿತಿಯನ್ನು ನಾನು ನಿಮಗೆ ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸೊ ಎಲ್ಲ ಮಾಹಿತಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಹಾಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ ಸೊ ಯೂಸ್ಫುಲ್ ಅಂತ ನಿಮಗೆ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸೊ ಹಾಗೆಯೇ ನಿಮಗೆ ಅನಿಸಿಕೆ ಏನೇ ಇದ್ದರೂ ಕಮೆಂಟಲ್ಲಿ ಬರೋ ತಿಳಿಸಿ ಹೆಚ್ಚೆಚ್ಚು ಬೇರೆ ಬೇರೆ ಯಾವುದಾದ್ರೂ ಟಾಪಿಕ್ ಬಗ್ಗೆ ನಿಮಗೆ ವಿಡಿಯೋ ಬೇಕಿದ್ದರೂ ಹೇಳಿ ಖಂಡಿತ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಸಬ್ಸ್ಕ್ರೈಬ್ ಮಾಡ್ತಾನೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಮತ್ತಷ್ಟು ವೀಡಿಯೋಗಳ ಜೊತೆಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನನ್ನೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಶುಭ ದಿನ